ಅದೃಷ್ಟ, ತಾಯಿ ತಂದೆಯರ ಆಶೀರ್ವಾದ ಮತ್ತು ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮ, ಇವೆಲ್ಲವೂ ಸೇರಿದಾಗ ಸಕ್ಸಸ್ ಅನ್ನೋದು ಬರುತ್ತೆ. ದ ಸಕ್ಸಸ್ ಈಸ್ ದಿ ಔಟ್ಕಮ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ಸ್, ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್, ಹಾರ್ಡ್ ವರ್ಕ್ ಆ್ಯಂಡ್ ಆಲ್ಸೋ ಎ ಲಿಟ್ಲ್ ಬಿಟ್ ಆಫ್ ಲಕ್, ಇವೆಲ್ಲ ಸೇರಿದಾಗ ಸಕ್ಸಸ್ ಆಗುತ್ತೆ. ನಾವು ಪೇರೆಂಟ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಕೈಂಡ್ಲಿ ಫಿಲ್ ಇನ್ ದ ಡ್ರೀಮ್ಸ್ ಇನ್ ದಿ ಐಸ್ ಅಂಡ್ ಹಾರ್ಟ್ಸ್ ಆಫ್ ದಿ ಚಿಲ್ಡ್ರನ್. ಅಬ್ದುಲ್ ಕಲಾಂಜಿ ಹೇಳ್ತಾರೆ, ವಿ ಹ್ಯಾವ್ ಟು ಡ್ರೀಮ್ ನಾಟ್ ಥ್ರೂ ಯುವರ್ ಐಸ್ ಬಟ್ ಥ್ರೂ ಯುವರ್ ಹಾರ್ಟ್ ಅಂತ. ಕಾರಣ ವೆನ್ ಯು ಡ್ರೀಮ್ ಟು ಯುವರ್ ಐಸ್ ಸಮ್ಟೈಮ್ಸ್ ದ ಡ್ರೀಮ್ಸ್ ಮೇ ಫಾಲ್ ಡೌನ್ ಇನ್ ದಿ ಫಾರ್ಮ್ ಆಫ್ ಟಿಯರ್ಸ್, ಬಟ್ ವೆನ್ ಯು ಡ್ರೀಮ್ ಟು ಯುವರ್ ಹಾರ್ಟ್ ಎವ್ರಿ ಬೀಟ್ ಆಫ್ ಯುವರ್ ಹಾರ್ಟ್ ವಿಲ್ ರಿಮೈಂಡ್ ಯು ಅಬೌಟ್ ದಿ ಡ್ರೀಮ್ಸ್. ಹಾಗಾಗಿ ಕನಸುಗಳನ್ನು ಕಣ್ಣಲ್ಲಿ ಕಾಣುವುದರ ಜೊತೆಗೆ ಹೃದಯದಲ್ಲಿ ಕಾಣಬೇಕು. ಆ ಹೃದಯ ಪ್ರತಿಯೊಂದು ಬಡಿತ ವಿಲ್ ರಿಮೈಂಡ್ ಅಸ್ ವಾಟ್ ಈಸ್ ದಿ ಡ್ರೀಮ್ ಅಂತ. ಇವತ್ತು ಅನೇಕ ಜನ ಮಕ್ಕಳು ಪ್ರಾರ್ಥನೆ ಮಾಡಿದ್ದಾರೆ, ನಾಟಕೀತೆ ಹಾಡಿದ್ದಾರೆ, ಇನ್ನು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಆ ಮಕ್ಕಳಲ್ಲಿ ನಾವು ತುಂಬಬೇಕಾದ್ದು ಆತ್ಮವಿಶ್ವಾಸ. ನಾವು ಇವತ್ತು ಮೊಬೈಲ್ ಟಿವಿ ಹಾವಳಿಯಿಂದ ಮಕ್ಕಳ ಕ್ರಿಯೇಟಿವಿಟಿ ಹೋಗ್ತಾ ಇದೆ. ರಿಯಾಲಿಟಿ ಶೋಸ್ ನಾವು ನೋಡ್ತಾ ಇದ್ದೀವಿ ಟಿವಿನಲ್ಲಿ, ಆ ರಿಯಾಲಿಟಿ ಶೋಸಿಂದ ಮಕ್ಕಳ ನಿಜ ಪ್ರತಿಭೆ ಹೋಗ್ತಾ ಇದೆ. ಯಾವುದೋ ಒಂದು ಎರಡು ಮೂರು ಹಾಡನ್ನು ಕಲ್ತ್ಕೊಂಡು, ಎರಡು ಮೂರು ಡ್ಯಾನ್ಸನ್ನು ಕಲ್ತ್ಕೊಂಡು ರಿಯಾಲಿಟಿ ಶೋನಲ್ಲಿ ಬಹುಮಾನ ತಗೊಳ್ಳೋದು ಮಕ್ಕಳ ಧ್ಯೇಯ ಆಗಬಾರ್ದು, ತಂದೆ ತಾಯಿಗಳ ಧ್ಯೇಯ ಆಗಬಾರ್ದು. ಇವತ್ತು ಸಂಗೀತ ಕಟ್ಟಿ ಹಾಡಿದಳು ಸರಸ್ವತಿ ಧಾಗೆ, ಆಕೆ ಹಾಡನ್ನು ಹಾಡಬೇಕಾದ್ರೆ ಎಷ್ಟು ಪರಿಶ್ರಮ ಪಟ್ಟಿರಬೇಕು, ಎಷ್ಟು ಹಾರ್ಡ್ ವರ್ಕನ್ನು ಆಕೆ ಈ ಸಂಗೀತದ ಅಭ್ಯಾಸದಲ್ಲಿ ಆಕೆ ಇಟ್ಟಿರಬೇಕು ಅಂತ ಯೋಚನೆ ಮಾಡಿ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ದಯಮಾಡಿ ಸಂಸ್ಕಾರ ಕಲಿಸಿ, ಸಂಸ್ಕೃತಿಯನ್ನು ಕಲಿಸಿ. ಸಂಸ್ಕೃತಿನೇ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ. ವಾಟ್ ಈಸ್ ಕಲ್ಚರ್? ಇಟ್ ಈಸ್ ಅವರ್ ಜರ್ನಿ ಟುವರ್ಡ್ಸ್ ಪರ್ಫೆಕ್ಷನ್. ಕಲ್ಚರ್ ಈಸ್ ಅವರ್ ಜರ್ನಿ ಟುವರ್ಡ್ಸ್ ಲವ್. ಕಲ್ಚರ್ ಈಸ್ ಅವರ್ ಜರ್ನಿ ಟುವರ್ಡ್ಸ್ ಹ್ಯುಮ್ಯಾನಿಟಿ. ಕಲ್ಚರ್ ಈಸ್ ಅವರ್ ಜರ್ನಿ ಟುವರ್ಡ್ಸ್ ಪೇಟ್ರಿಯಾಟಿಸಮ್. ಹಾಗಾಗಿ ಆ ಯಶಸ್ಸಿನ ಪಯಣ ನಿಮ್ಮ ಮಕ್ಕಳದಾಗಬೇಕಾದ್ರೆ ತಂದೆ ತಾಯಿಗಳ ಸ್ಯಾಕ್ರಿಫೈಸ್ ಮಾಡಬೇಕು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನೋ ಮಾತಿದೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಹಾಗಾಗಿ ಯಾವ ತಾಯಿಯಂದರು ತಮ್ಮ ಮಕ್ಕಳ ಮೇಲೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ಮಕ್ಕಳಲ್ಲಿ ಶೌರ್ಯವನ್ನು, ವಿಧೇಯತೆಯನ್ನು, ಕಲಿಬೇಕು ಅನ್ನುವ ಹಂಬಲವನ್ನು, ಗುರು ಹಿರಿಯರ ಮೇಲಿನ ಪ್ರೀತಿ ವಿಧೇಯತೆಯನ್ನು ಕಲಿಸ್ತಾರೆ, ಅವರು ಸಂಸ್ಕೃತಿಯ ರಾಜರಾಗ್ತಾರೆ. ದೇ ವಿಲ್ ಬಿಕಮ್ ದ ಕಿಂಗ್ ಆಫ್ ಕಲ್ಚರ್. ಅದನ್ನೇ ಒಬ್ಬ ತಾಯಿ ಹೇಳ್ತಾಳೆ, ಒಬ್ಬ ಅನಾಮಿಕ ತಾಯಿ, ಹಳ್ಳಿಯಲ್ಲಿ ಹುಟ್ಟಿದ ತಾಯಿ, ಯಾವ ಎಜುಕೇಷನ್ ಇಲ್ಲ ಅವಳಿಗೆ, ಯೂನಿವರ್ಸಿಟಿನಲ್ಲಿ ಯಾವುದೇ ರ್ಯಾಂಕಿಂಗ್ ಇಲ್ಲ, ಡಾಕ್ಟ್ರೇಟ್ ಇಲ್ಲ, ಅವಳೊಂದು ಮಾತನ್ನು ಹೇಳ್ತಾಳೆ, ನನ್ನ ಮಗ ಏನಾಗಬೇಕು, ವಾಟ್ ಮೈ ಸನ್ ಶುಡ್ ಬಿಕಮ್, ವಾಟ್ ಮೈ ಡಾಟರ್ ಶುಡ್ ಬಿಕಮ್. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾ ಮಣಿಯಾಗು ಎನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ದಿಸ್ ಶುಡ್ ಬಿ ದಿ ಡಿಸೈರ್. ಈ ಮಸ್ಟ್ ಬಿಕಮ್ ದ ಮಾಸ್ಟರ್ ಆಫ್ ದಿ ಕಾಂಡಕ್ಟ್, ಮಾಸ್ಟರ್ ಆಫ್ ದಿ ಕ್ಯಾರೆಕ್ಟರ್. ಅವನ ಮಾತು ಹೇಗಿರಬೇಕು? ಮುತ್ತಿನಂತಿರಬೇಕು, ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡದ ರೀತಿಯಲ್ಲಿ ಇರಬೇಕು, ಹೃದಯ ಯಾವಾಗಲೂ ಪರಿಶುದ್ಧವಾಗಿರಬೇಕು. ಅವನೇನಾಗಬೇಕು? ಇಡೀ ಜಗತ್ತಿನ ಖ್ಯಾತಿಯನ್ನು ಪಸರಿಸುವಂಥ ಜ್ಯೋತಿ ಆಗಬೇಕು. ಜ್ಯೋತಿ ನಾವು ಬೆಳಗಿದ್ದೇವೆ. ವಾಟ್ ಈಸ್ ದಿ ನೀಡಿಂಗ್ ಆಫ್ ದಿ ಲೈಟ್ ಇನ್ ದ ಲ್ಯಾಂಪ್? ವೆನ್ ಯು ಹ್ಯಾವ್ ಸಚ್ ಬ್ರೈಟ್ ಲೈಟ್ಸ್,
ಇಷ್ಟು ವಿದ್ಯುತ್ ಅಲಂಕಾರದ ನಡುವೆ ಯಾಕೆ ನಾವು ಆ ಜ್ಯೋತಿನ ಹಚ್ಚುತ್ತೇವೆ? ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋಮಾ ಅಮೃತಂಗಮಯ ಅಂತೇಳಿ ಕವಿಯ ಒಂದು ಮಾತನ್ನು ಸ್ಮರಿಸ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಹವ್ಯಾಸ ಬೆಳೆಸಿ, ಒಳ್ಳೆಯ ಮಾನವೀಯ ಪ್ರಜ್ಞೆಯನ್ನು ಬೆಳೆಸಿ, ಸಹಾಯದ ಹಸ್ತವನ್ನು ಬೇರೆಯವರಿಗೆ ಕೊಡುವ ಹಾಗೆ ದಯೇ ಧರ್ಮದ ಮೂಲವಯ್ಯ ಅನ್ನೋ ಬಸವಣ್ಣನವರ ವಚನವನ್ನು ಕಲಿಸಿ, ಕಳಬೇಡ ಕೊಲಬೇಡ ಅನ್ನುವ ವಚನದ ಆಶಯ ತಿಳಿಸಿ, ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳಬೇಡ ಹುಚ್ಚಪ್ಪಗಳಿಗೆ ಅನ್ನುವ ಸಂದೇಶವನ್ನು ಕಳಿಸಿ ಅನ್ನೋ ಮಾತನ್ನು ಹೇಳ್ತಾ, ಯಾಕೆ ನಾವು ಜ್ಯೋತಿನ ಹಚ್ಚುತ್ತೇವೆ ಅಂದರೆ ಕವಿ ಹೇಳ್ತಾನೆ, ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಕತ್ತಲೆಯನ್ನ ದಾಟುತ್ತೇನೆಂಬ ಭ್ರಮೆಯಿಂದ ಅಲ್ಲ. ಆದರೂ ಹಚ್ಚುತ್ತೇನೆ ಹಣತೆಯನ್ನ, ಕತ್ತಲೆಯನ್ನ ದಾಟುತ್ತೇನೆಂಬ ಭ್ರಮೆಯಿಂದ ಅಲ್ಲ, ಆ ದೀಪ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಆ ದೀಪ ಆಗಿದ ಮೇಲೆ ನೀನ್ಯಾರೋ ನಾನು. ಈ ದೀಪದ ಕೆಲಸ, ಈ ಜ್ಯೋತಿಯ ಕೆಲಸ ಹೃದಯ ಹೃದಯಗಳನ್ನು ಬೆಸುಗೆ ಹಾಕುವಂಥದ್ದು, ಮನಸ್ಸು ಮನಸ್ಸುಗಳನ್ನು ಬೆಸುಗೆ ಹಾಕುವಂಥದ್ದು. ಈ ಶಿಕ್ಷಣದ ಉದ್ದೇಶವೂ ಅಷ್ಟೇ. ನಮ್ಮ ಮಕ್ಕಳು ಸಾಫ್ಟ್ವೇರು ಹಾರ್ಡ್ವೇರ್ ಇಂಜಿನಿಯರ್ ದೊಡ್ಡ ಡಾಕ್ಟರ್ ಆಗ್ತಾರೆ, ಎಲ್ಲೋ ಫಾರಿನರ್ ಸೆಟ್ಲ್ ಆಗ್ತಾರೆ. ಇಲ್ಲಿ ತಂದೆ ತಾಯಿಗಳು ಅನಾಥರಾಗಿರ್ತಾರೆ. ಎ ಪೀಸ್ ಆಫ್ ಅಡ್ವೈಸ್ ಟು ಮೈ ಚಿಲ್ಡ್ರನ್, ಯಂಗ್ ಚಿಲ್ಡ್ರನ್, ಚಿಕ್ಕ ಮಕ್ಕಳು ಇರ್ಬೋದು, ದಯಮಾಡಿ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಒಬ್ಬರು ಹೋಗಿ ವಿದೇಶಕ್ಕೆ ತೊಂದರೆ ಇಲ್ಲ, ಇನ್ನೊಬ್ಬ ಮಗ ಮಗಳು ತಂದೆ ತಾಯಿಯನ್ನು ಸಾಕುವಂತಹ ಪಾಠವನ್ನು ನೀವು ಕಲಿಸ್ಬೇಕು. ತಂದೆ ತಾಯಿಗಳಿಗಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ, ತಂದೆ ತಾಯಿಗಳಿಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಅಷ್ಟಾಷ್ಟು ಕ್ಷೇತ್ರಗಳಲ್ಲಿನ ದೇವರು ದೇವರಲ್ಲ. ಯಾರು ದೇವರು? ತಾಯಿ ದೇವರು, ತಂದೆ ದೇವರು, ಅಕ್ಷರ ಕಲಿಸುವ ಗುರುದೇವರು, ಜಗತ್ತನ್ನ ಕೈಯಿಡಿ ನಡೆಸ್ತಾ ಇರುವಂತಹ ದೈವ ಅದು ಗುರು. ಅಂತ ಕಲ್ಪನೆಯನ್ನು ಮಕ್ಕಳಲ್ಲಿ ಉಂಟು ಮಾಡಿ, ನಾನು ನೋಡಿದ್ದೇನೆ ಅನೇಕ ಜನ ಎಲ್ಲ ಫಾರ್ಮಲ್ಲಿ ಸಿಗ್ತಾರೆ. ಇಲ್ಲಿ ತಂದೆ ತಾಯಿ ವಯಸ್ಸಿನಲ್ಲಿ 70-80 ವರ್ಷ, ಅಪ್ಪ ಅಮ್ಮ ತಂದೆ ತಮ್ಮ ಮಕ್ಕಳ ವೈಭವವನ್ನು, ಅಲ್ಲಿರೋ ವೈಭವವನ್ನು ರಾತ್ರಿ 11 ಗಂಟೆ ವಿಡಿಯೋ ಕಾಲ್ನಲ್ಲಿ ನೋಡಿ ಆನಂದಿಸಿ ಮಲ್ಕೊಳ್ತಾರೆ, ಮರೀಚಿಕೆಯರು. ಹಾಗಾಗಿ ಮಕ್ಕಳಲ್ಲಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿಯನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ತಾವು ಮಕ್ಕಳನ್ನು ಬೆಳೆಸಿ ಒಳ್ಳೆ ನಾಗರಿಕ ಪ್ರಜೆಗಳನ್ನಾಗಿ ಮಾಡಿ ಅಂತ ಹೇಳ್ತಾ, ಗೆಳೆಯ ಜಗದೀಶ್ ಕುಮಾರ್ ಇಸ್ ಡೂಯಿಂಗ್ ವಂಡರ್ಫುಲ್ ಸರ್ವಿಸ್. 27 ವರ್ಷದ ಈ ಕುಲಕರ್ಣಿಯ ಗಟ್ಟಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.